ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಅಮ್ಮರೇ ಅಮ್ಮರೇ, ಏನು ಅದು? ಯಜಮಾನ್ರು ನಿಮ್ತಾವ್ ಮಾತಾಡ್ಬೇಕು ಅಂತವ್ರೆ. ವೀರಯ್ಯ, ನನ್ ಜೊತೆ ಏನ್ ಮಾತು? ನಾನ್ ಎಲ್ಲಿಗೂ ಬರೋದಿಲ್ಲ, ನೀವ್ ಹೋಗಿ. ಅಮ್ಮವರೇ, ನೀವೀಗ ಬರಲ್ಲ ಅಂದ್ರೆ ಹೇಗೆ? ಆ ಜೀವ ನಿಮ್ಮೇಲೆ ಜೀವ ಇಟ್ಕೊಂಡು ಕಾಯ್ತಾ ಇದೆ. ಕಣ್ಣೀರ್ ತುಂಬಿಕೊಂಡು, ಎದೆ ತುಂಬಾ ಆಸೆ ಇಟ್ಕೊಂಡು ನಿಮ್ಮನ್ನೇ ಕಾಯ್ತಾ ಇದ್ದಾರವ್ವ. ನೀವ್ ಬರಲ್ಲ ಅಂದ್ರೆ ಹೇಗೆ ಬವ್ವ? ಯೋಚನೆ ಮಾಡೋದೇನವ್ವ, ನಿಮ್ ಗಂಡನ್ ತಾವ್ ನೀವು ಮಾತಾಡಕ್ಕೆ ಬನ್ನಿ. ಸರಿ ಬನ್ನಿ ಬನ್ನಿ. ಯಜಮಾನ್ರೇ, ಕರ್ಕೊಂಡ್ ಬಂದ್ರಿ? ನಮ್ಮಿಬ್ರನ್ ಯಾರಾದ್ರೂ ನೋಡಿದ್ರೆ ನಿಮ್ಮ ಗೌರವ ಕಮ್ಮಿ ಆಗಲ್ವಾ? ಆ ಗೌರವದ ಕಿರೀಟ ಉಳಿಸ್ಕೊಳ್ಳೋದಕ್ಕಾಗಿ ನಾನು ನಿನ್ನ ಕಳ್ಕೊಂಡಿದ್ದೆ. ಹಾಗೆಲ್ಲ ಹೇಳ್ಬಿಡ್ರಿ, ನಿಮ್ದು ದೊಡ್ಡ ಮನೆ, ಕಿರೀಟಕ್ಕೆ ಬೆಲೆ ಇದೆ, ಚಪ್ಲಿಗಲ್ಲ. ಅದೇ ಕಿರೀಟ ಉಳಿಸ್ಕೊಳಕ್ ಹೋಗಿ ನನ್ನ ತಲೆನೇ ಅಡ ಇಟ್ಬಿಟ್ಟೆ. ಹೋಗ್ಲಿ ಬಿಡು, ಇದು ನನ್ನ ಸ್ನೇಹಿತನ ತೋಟ, ಇಲ್ಲಿ ಯಾರು ಬರಲ್ಲ, ಹೆದರ್ಕೋಬೇಡ. ಹೇಳಿ, ಏನ್ ಮಾತಾಡ್ಬೇಕು? ಎಷ್ಟು ಮಾತಾಡ್ಬೇಕು ಅಂತ ಕೇಳಲ್ವಾ ಪಾರ್ವತಿ? ಮಾತಿನ ಪರ್ವತನೇ ಹೊತ್ಕೊಂಡು ನಿಂತಿದ್ದೀನಿ ಪಾರ್ವತಿ. ಆ ಪರ್ವತದಿಂದ ಮಾತನ್ನ ಹೇಳಕ್ಕಾಗ್ತಿಲ್ಲ. ಹೇಳು ಪಾರ್ವತಿ, ನಿನ್ನ ಮನಸ್ಸಲ್ಲಿ ಏನು ಮಾತುಗಳೇ ಇಲ್ವಾ? 20 ವರ್ಷದಿಂದ ಆಡದೆ ಉಳಿದಿರೋ ಮಾತುಗಳು ಬೇಕಾದಷ್ಟಿದೆ ರೀ. ಆದ್ರೆ ಇದ್ರಲ್ಲಿ ಬದುಕಿರೋವು ಕೆಲವು ಮಾತ್ರ. ಮನಸ್ಸಿನಿಂದ ಹೊರಗೆ ಬರದೆ ಆತ್ಮಹತ್ಯೆ ಮಾಡ್ಕೊಂಡಿರೋ ಕೆಲವು, ಇನ್ ಕೆಲವು ನೋವಿನಿಂದ ಬಣ್ಣಾಗಿರೋವು. ಇಬ್ರು ಹೀಗೆ ಬದುಕ್ಬಿಟ್ವಲ್ಲ ಪಾರ್ವತಿ, ಆದ್ರೆ ಇಬ್ರು ಸುಖವಾಗಿಲ್ಲ. ಯಾರು ಹೇಳಿದ್ ನಾನು ಸುಖವಾಗಿಲ್ಲ ಅಂತ? ನಾನು ಸುಖವಾಗಿದ್ದೀನ್ರಿ, ದಿನ ನಿಮ್ಮನ್ನ ನೋಡ್ತೀನಿ, ಸಂತೋಷ ಪಡ್ತೀನಿ. ಇದಕ್ಕಿಂತ ನನಗಿನ್ನೇನ್ ಬೇಕ್ರಿ? ಅಂತ ಸಂತೋಷ ಕೊಟ್ಟಿರೋ ಗ್ರೇಟ್ ಜಮೀನ್ದಾರ ಮಹೇಶ್ವರಯ್ಯ ನಾನು, ಗ್ರೇಟ್ ನಾನು. ಕೊನೆಗೂ ನಿನಗೆ ಹೆಂಡತಿ ಸ್ಥಾನ ಕೊಡೋಕ್ ನನ್ನ ಕೈಲಿ ಆಗ್ಲೇ ಇಲ್ಲ. ನಿನಗೆ ಸಿಕ್ಕಿದ್ದು ಮನೆ ಕೆಲಸ ತೋರಿಸ್ತಾನ, ಬರೀ ಅವಮಾನ. ಯಾಕ್ರಿ ನೊಂದ್ಕೊಂತೀರ? ದಿನ ನಾನು ನಿಮ್ಮನ್ನ ನೋಡೋ ಅವಕಾಶ ಸಿಕ್ತಲ್ಲ, ಪುಣ್ಯಕ್ ಅವ್ರು ನಮ್ಮಿಬ್ಬರನ್ನ ದೂರ ಮಾಡ್ಲಿಲ್ವಲ್ಲ, ಅಷ್ಟು ಸಾಕು ನಂಗೆ.
ದುರ್ಗಾ ಹೇಗಿದ್ದಾಳೆ, ಅವಳಿಗಷ್ಟು ಹುಷಾರಿಲ್ಲದಾಗ್ಲೂ ನನಗೆ ನೋಡಕ್ ಬರೋಕ್ಕಾಗ್ಲೇ ಇಲ್ಲ ಅಂತ ಪರಮ ಪಾಪಿ ತಂದೆ ನಾನು. ಅವಳಿಗೀಗ ಹಳೆದೆಲ್ಲ ಮರೆತೋಗಿದೆ ಅಲ್ವಾ? ಹೇಗಿದ್ದಾಳೆ ಈಗ ನನ್ನ ಮಗಳು? ಪರವಾಗಿಲ್ಲ, ಚೇತರಿಸ್ಕೋತಾ ಇದ್ದಾಳೆ. ಆದ್ರೆ ನೆನಪಿನ ಶಕ್ತಿ ಇನ್ನೂ ಬಂದಿಲ್ಲ. ನಮ್ಮ ಮೂರು ಜನರನ್ನು ಆ ದೇವ್ರಿಗೆ ಯಾವಾಗ ಸೇರಿಸ್ತಾನೋ ಗೊತ್ತಿಲ್ಲ. ಕಾಯೋ ಆಸೆನೆ ಬಿಟ್ಬಿಡ್ತೀನಿ, ಒಂದಾಗಕ್ ಮೊದ್ಲು ನಾನೇ ಸತ್ತೋಗ್ಬಿಡ್ತೀನೋ ಏನೋ. ಬಿಡ್ತು ಅನ್ನಿ, ಹಾಗೆಲ್ಲ ಮಾತಾಡ್ಬಿಡಿ. ಡಾಕ್ಟರ್, ನಿಮ್ಮ ಈ ಫಸ್ಟ್ ಟಿಪ್ಸ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ. ಸ್ಟ್ರಾಂಗ್ ಆಗಿ ಬ್ಲೆಸ್ ಮಾಡಿ. ಬೆಡ್ ಕಾಫಿ, ಗುಡ್ ನ್ಯೂಸ್. ಗುಡ್ ಮಾರ್ನಿಂಗ್ ಕಾವೇರಿ. ಗುಡ್ ಮಾರ್ನಿಂಗ್. ಬಿಸಿ ಬಿಸಿ ಬೆಡ್ ಕಾಫಿ, ಹಾಟ್ ಬೆಡ್ ಕಾಫಿ. ಬೆಡ್ ಕಾಫಿನಾ? ಇದೇನಿದೆ ಹೊಸ್ತಾಗಿ? ನೀವೇನಕ್ಕೆ ತಗೊಂಬರಕ್ ಹೋದ್ರಿ? ಬರೀ ತಂದಿರೋದಲ್ಲ ಕಾವೇರಿ, ನಾನೇ ನನ್ನ ಕೈಯಾರೆ ಮಾಡ್ಕೊಂಡ್ ಬಂದಿರೋದು. ಅದೇ, ನೀವ್ಯಾಕೆ ಮಾಡ್ಕೊಂಡ್ ಬರಕ್ ಹೋದ್ರಿ? ಪ್ರೀತಿಗಾಗಿ ಏನ್ ಮಾಡಿದ್ರು ತಪ್ಪಿಲ್ಲ ಕಾವೇರಿ ಅವ್ರೆ. ನಳಮಹಾರಾಜ ತನ್ನ ಹೆಂಡತಿ ದಮಯಂತಿಗೆ ಹೀಗೆ ಸೂಪರ್ ಡೂಪರ್ ಆಗಿ ಕಾಫಿ ಮಾಡ್ಕೊಟ್ಟಿರ್ಬೋದು, ಏನಂತೀರಾ? ಅದಕ್ಕೆ ಅವ್ರ ಲವ್ ಸ್ಟೋರಿ ನಾವು ಮಾಡೋಣ. ಸೊ ಈ ಕಲಿಗಾಲದಲ್ಲಿ ಈ ಚಕೋರಿಗೆ ಚಿಕೋರಿ ಹಾಕಿ ಸರಿಯಾಗಿ ಬ್ಲೆಂಡ್ ಮಾಡಿರೋ ಕಾಫಿ ಕೊಡ್ತಾ ಇದ್ದೀನಿ, ತಗೊಳ್ಳಿ. ಕಾಫಿ ವಿತ್ ಸಂತೋಷ್. ಥ್ಯಾಂಕ್ಸ್. ಹಾಗೆ ಕಾಫಿ ಕುಡಿತಾ ನಾಲ್ಕು ಮಾತಾಡ್ಬೋದಲ್ವಾ? ಏನ್ ಮಾತಾಡ್ಲಿ? ಹಾ, ಈ ಕಾಫಿ ಬಗ್ಗೆ ಮತ್ತೆ ಇದರ ಟೇಸ್ಟ್ ಬಗ್ಗೆ. ಇದೇನಿದು ರಿಯಾಕ್ಷನ್ ಅಲ್ಲಿ ರಿಯಲ್ ಮ್ಯಾಟರ್ ಇರೋ ಹಾಗಿದೆಯಲ್ಲ. ಈ ಮೀಟಿಂಗಿಗೆ ಬೇರೆ ಏನೋ ಮೀನಿಂಗ್ ಇರೋ ತರ ಇದೆ. ಇದಕ್ಕೆ ಒಂದು ಎಕ್ಸ್ಟ್ರಾಆರ್ಡಿನರಿ ಆನ್ಸರ್ ಕೊಡಬೇಕು. ಇದೊಂದು ಕಾಫಿನಾ? ಒಳ್ಳೆ ಕಲ್ಗಚ್ಚಿದ್ದಾಗಿದೆ. ಇದನ್ನೇನಾದ್ರೂ ಕುಡಿದು ಬಿಟ್ರೆ ಜೀವನ ಪೂರ್ತಿ ಪೇಷಂಟ್ ಆಗಿ ಬೆಡ್ ರೆಸ್ಟ್ ಅಲ್ಲಿ ಇರ್ಬೇಕಾಗತ್ತಷ್ಟೇ. ನಿಜವಾಗ್ಲೂ ಅಷ್ಟೊಂದು ಕೆಟ್ಟದಾಗಿದ್ಯಾ? ಓಕೆ, ಇದು ಫಸ್ಟ್ ಟೈಮ್ ಅಲ್ವಾ? ಕ್ಷಮೆ ಇರ್ಲಿ, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡ್ತೀನಿ. ಹಾ ಸರಿ, ಹಾಗಾದ್ರೆ ಯೂಟ್ಯೂಬ್ ನೋಡಿಕೊಂಡು ಸರಿಯಾಗೇ ಮಾಡಿದ್ನಲ್ಲ. ಡಾಕ್ಟರ್, ನಿಮ್ಮ ಫಸ್ಟ್ ಟಿಪ್ಪು ಲಿಪ್ಪುವರೆಗೂ ಹೋಗುತ್ತೆ ಅನ್ಕೊಂಡೆ, ಫಸ್ಟ್ ಸಿಪ್ಪಲ್ಲೇ ವರ್ಕೌಟ್ ಆಗಲಿಲ್ಲ. ಪರವಾಗಿಲ್ಲ, ಕಾಫಿ ಚೆನ್ನಾಗೇ ಇದೆ. ಟಿಪ್ಸ್ ನಂಬರ್ 2, ಎಣ್ಣೆ ಹಚ್ಕೊಳ್ಳಿ, ಹೆಂಡತಿನ ಉಳಿಸ್ಕೊಳ್ಳಿ. ಕಾಫಿ ಟಿಪ್ ಅಂತೂ ಫ್ಲಾಪ್ ಆಯ್ತು, ಎಣ್ಣೆ ಟಿಪ್ ಅಂತೂ ಫ್ಲಾಪ್ ಆಗೋಕ್ ಚಾನ್ಸೇ ಇಲ್ಲ. ಹಾ ಕಾವೇರಿ, 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 ಕಾವೇರಿ. ಏನಾಯ್ತು ಸಂತೋಷ್, ಯಾಕೆ ಕೂಕೋತಿದ್ದೀರಾ? ಏನಿದ್ ನಿಮ್ ಅವತಾರ? ಇವತ್ತು ಸ್ಪೆಷಲ್ ಡೇ, ಆಯಿಲ್ ಮಸಾಜ್ ಡೇ. ಅಯ್ಯೋ, ನನಗದೆಲ್ಲ ಬರಲ್ಲ. ಅರೆ ಬರಲ್ಲ ಅಂದ್ರೆ ಹೇಗೆ ಕಾವೇರಿ? ಹೆಂಡತಿ ಆದವಳು ಗಂಡನ್ ಸೇವೆ ಮಾಡ್ಬೇಕು, ಹೆಂಡತಿ ಗಂಡನ್ ತಲೆ ತಿಂತಾಳೆ ಅಂತ ಹೇಳ್ತಾರೆ. ಆದ್ರೆ ತಲೆಗೆ ಎಣ್ಣೆ ಹಚ್ಚಿ ತಲೆನೋವನ್ನ ತೆಗಿತಾಳೆ ಅಂತ ಪ್ರೂವ್ ಮಾಡೋದಕ್ಕೆ ಗೋಲ್ಡನ್ ಚಾನ್ಸ್ ಇದು. ನನಗ್ ಯಾವ ಚಾನ್ಸು ಬೇಡ ಕಾವೇರಿ. ಹೆಂಡತಿ ಕೈಯಿಂದ ಮಸಾಜ್ ಮಾಡಿಸ್ಕೊಳ್ಳೋ ಮಜ್ಜಾನೇ ಬೇರೆ.
ಕಾವೇರಿ, ಕಾವೇರಿ ಪ್ಲೀಸ್. ಅಲ್ಲ ನಾನು ಮಾಡಲ್ಲ. ಏನು ನಿನ್ನ ಅವತಾರ ಅಮ್ಮ? ಅದು ಏನದು? ಅದು ಆಯಿಲ್ ಮಸಾಜ್ ಮಾಡು ಅಂತ ಹೇಳಿದ್ರು, ನನಗೆ ಗೊತ್ತಿಲ್ಲ ಅದಕ್ಕೆ. ಕೊಡಿಲಿ, ನಾನೇ ಹಚ್ತೀನಿ. ನಮ್ಮ ಸಂತೋಷ್ ಚಿಕ್ಕವನಾಗಿದ್ದಾಗ ಅವನಿಗೆ ನಾನೇ ಅವನ ಇಡೀ ಮೈ ತುಂಬಾ ಎಣ್ಣೆ ಹಚ್ಚಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸ್ತಿದ್ದೆ. ಅದೆಲ್ಲ ಈಗ ನೆನಪಾಗ್ತಿದೆ. ಅಮ್ಮ ಬೇಡ, ನಾನೇ ಹಚ್ಕೋತೀನಿ. ಏ ಕೊಡಿಲಿ, ನಾನೇ ಹಚ್ತೀನಿ. ಅಮ್ಮ ಪರವಾಗಿಲ್ಲ. ಅಮ್ಮ ಅರೆ ಏನ್ ನಡೀತಾ ಇದೆ ಇಲ್ಲಿ? ಏನ್ ಹೋತಾರೆ ನಿಂದು? ಎಣ್ಣೆ ಹಚ್ಚು ಅಂತ ಕಾವೇರಿಗೆ ಹೇಳ್ತಾ ಇದ್ದಂತೆ. ಪಾಪ ಅವಳು ನನಗೆ ಹಚ್ಚೋಕ್ ಬರಲ್ಲ ಅಂತ ಹೇಳ್ತಾ ಇದ್ಲು. ಅದಕ್ಕೆ ಕೊಡು, ನಾನೇ ಹಚ್ತೀನಿ ಎಂದೆ. ಬಸೋ ನಾನೇ ಹಚ್ತೀನಿ, ಕೊಡಿಲಿ. ಅಪ್ಪ ಅದು ಅದು ಇಲ್ಲ ಇದು ಇಲ್ಲ ಕಣೋ. ತಿಂಗಳಿಗೆ ಒಂದ್ಸಲನಾದ್ರೂ ಮೈ ಮೇಲೆ ಹರಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೇದು, ದೇಹ ತಂಪಾಗುತ್ತೆ. ಅದಕ್ಕೆ ಅಲ್ವಾ ಯುಗಾದಿ ಟೈಮಲ್ಲಿ ಎಲ್ರೂ ಮೈಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡೋದು. ಬಸು ಕೊಡಿಲಿ. ಅಪ್ಪ ಅಣ್ಣಂಗೆ ಇವತ್ತು ನಾನೇ ಎಣ್ಣೆ ಹಚ್ತೀನಿ. ಸ್ಟಾಪ್ 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 ಸ್ಟಾಪ್, ಯಾರು ಎಣ್ಣೆ ಹಚ್ಚೋ ಹಾಗಿಲ್ಲ. ಯಾಕೆ ಅಮೂಲ್ಯ? ಯಾಕೆ ಯಾಕೆ ಅಂದ್ರೆ ನಾನು ನೆಟ್ ಅಲ್ಲಿ ಹೆಲ್ತ್ ಟಿಪ್ಸ್ ಬಗ್ಗೆ ಚೆಕ್ ಮಾಡ್ತಾ ಇದ್ದೆ. ತುಂಬಾ ದಿನಗಳ ನಂತರ ಎಣ್ಣೆ ಏನಾದ್ರೂ ಹಚ್ಚಿದ್ರೆ ತಲೆನೋವು ನೆಗಡಿ ಜ್ವರ ಬರುತ್ತಂತೆ. ಹೌದಾ? ಸೊ ಎಣ್ಣೆ ಮಸಾಜ್ ಕ್ಯಾನ್ಸಲ್. ಎಣ್ಣೆ ಟಿಪ್ಸ್ ಫ್ಲಾಪ್ ಆಯ್ತಲ್ಲ ಡಾಕ್ಟ್ರೇ. ಬೇಡಮ್ಮ. ದುರ್ಗಾ ಹಾಗೆಲ್ಲ ಹೇಳ್ಬಾರ್ದು, ಇದ್ ಔಷಧಿ ನೀನ್ ಕುಡಿಲೇಬೇಕು. ಬೇಡಮ್ಮ ನಂಗೆ. ದುರ್ಗಾ ಹಠ ಮಾಡ್ಬಾರ್ದು, ಕುಡಿ ಅಮ್ಮ ಪ್ಲೀಸ್. ಏನಮ್ಮ ಪಾರ್ವತಿ, ಇದು ಮಗು ಇದ್ದಾಗ ಅನ್ನ ತಿನ್ಸಕ್ ಬಟ್ಲೆ ಇಟ್ಕೊಂಡು ಓಡಾಡ್ತಿದ್ಯಲ್ಲ, ಹಾಗ ಓಡಾಡ್ತಿದ್ಯಲ್ಲವ, ಪಾಪ ಆ ಮಗಿನ ಕಾಲ್ ಏನಾಗ್ಬೇಕು ನೋಡಪ್ಪಯ್ಯ. ಔಷಧಿ ಕುಡಿಯಲ್ಲ ಅಂತ ಹೇಳ್ತಿದ್ದಾಳೆ. ಯಾಕವ ದುರ್ಗಾ? ಅದ್ ತುಂಬಾ ಕಹಿ ತಾತ, ನನ್ ಕುಡಿಯಕ್ ಆಗಲ್ಲ. ಹಂಗೆಲ್ಲ ಅನ್ಬಾರ್ದು ಕಣ್ಣವ್ವ. ಔಷಧಿ ಕಹಿಯಾಗಿದ್ರೇನೆ ಆರೋಗ್ಯ ಸಿಹಿಯಾಗಿರೋದು. ಕುಡಿಯವ? ಕುಡಿ ದುರ್ಗಾ. ಬೇಡ, ನಾನು ಕುಡಿದ್ರೆ ವಾಂತಿ ಬಂದಾಗ ಆಗುತ್ತೆ. ಹಂಗಂದ್ರೆ ಹೆಂಗವ್ವ? ಆ ವಿಜಯಪ್ಪ ಪಾಪ ಕಷ್ಟಪಟ್ಟು ನಿನ್ನ ಡಾಕ್ಟರ್ ಮನೆ ಕರ್ಕೊಂಡೋಗಿ ಅಲ್ಲೂ ನೀನು ಹಿಂಗೆ ಹಠ ಮಾಡಿದಾಗ ಆಯಪ್ಪನೇ ಔಷಧಿ ಕುಡಿದಂತೆ. ಹಂಗಂತ ಡಾಕ್ಟರ್ಸಿಗೆ ಕೇಳಿದ್ರವ್ವ. ಅವ್ರಿಗೆ ಕೈ ಆಗದೆ ಇದ್ದಿದ್ದು ನಿಂಗೆ ಹೆಂಗ್ ಕೈ ಆಗ್ತದವ್ವ? ಅದೆಲ್ಲ ಸುಳ್ಳು, ಕಹಿ ಎಲ್ರಿಗೂ ಕಹಿನೇ. ನಾನು ಇದನ್ನು ಕುಡಿಯಲ್ಲ ಕುಡಿಯಲ್ಲ ಕುಡಿಯಲ್ಲ. ನೋಡಿಯಪ್ಪಯ್ಯ ಹೀಗೆ ಹಠ ಮಾಡ್ತಾಳೆ. ದುರ್ಗಾ ಅಮ್ಮ ಜಮೀನ್ದಾರನ ಮನೆ ಕೆಲ್ಸಕ್ಕೆ ಹೋಗೋದು ನಿಂಗೆ ಇಷ್ಟ ಇಲ್ಲ ಅಲ್ವಾ? ಅಮ್ಮನ ಕೆಲಸ ಬಿಡ್ಸೋಕೆ ನೀನೇ ಕೆಲ್ಸಕ್ಕೆ ಹೋಗಿ ಅಮ್ಮನ ರಾಣಿ ತರ ಸಾಕ್ತೀನಿ ಅಂತ ಹೇಳ್ತಿದ್ಯಲ್ಲವ್ವ. ನೀನೀಗ ಔಷಧಿ ಕುಡಿದೆ ಹುಷಾರಾಗ್ಲಿಲ್ಲ ಅಂದ್ರೆ ಹೆಂಗ್ ಕೆಲ್ಸಕ್ಕೆ ಹೋಗ್ತೀಯ? ಅಮ್ಮನ ಹೆಂಗ್ ಸಾಕ್ತೀಯ? ನೀನ್ ಅಂದ್ಕೊಂಡಂಗ ಆಗ್ಬೇಕು ಅಂದ್ರೆ ನೀನ್ ಈ ಔಷಧಿ ಕುಡಿಬೇಕು. ತಗೋ ಕುಡಿ. ಏನೇ ಹೇಳವ ವಿಜಯಪ್ಪ ಇಂಥ ಕೈ ಔಷಧಿನ ದುರ್ಗಂಗೋಸ್ಕರ ಏನು ಆಗದಿದ್ದಂಗೆ ಕುಡಿತಾನೆ ಅಂದ್ರೆ ನನಗೇನು ಬೇರೆ ಅನಿಸ್ತಾ ಇದೆ ನೋಡಮ್ಮ. ಏನಪ್ಪಯ್ಯ? ಅನುಕಂಪನ ಅಕ್ಕರೇನ ಅದಕ್ಕೂ ಮೀರಿದ್ದ? ಅದಕ್ಕೂ ಮೀರಿದ್ದೇನಿರುತ್ತೆ? ಇರುತ್ತೆ. ವಿಜಯಪ್ಪ ಸಿಕ್ಕಿದಾಗೆಲ್ಲ ದುರ್ಗಾ ಹೆಂಗವಳೆ, ಔಷಧಿ ಸರಿಯಾಗಿ ತಗೊಳ್ತಾವಳ, ನೆನ್ಪಿನ ಶಕ್ತಿ ಸುಧಾರ್ತಿದ್ಯಾ, ಹಿಂಗ್ ಕೇಳ್ತಾನೆ ಇರ್ತಾನೆ. ಅದಕ್ ನನ್ ಮನ್ಸು ಬಾಯಿ ಬಿಟ್ಟು ಹೇಳ್ತೈತೆ ವಿಜಯಪ್ಪ ನಮ್ ದುರ್ಗಾ ಮೇಲೆ ಮನ್ಸು ಇಟ್ಕೊಂಡಿದಾನ ಅಂತ.
ಅಪ್ಪಯ್ಯ ಯೋಚನೆ ಮಾಡಕ್ ಬರುತ್ತೆ ಅಂತ ಹೀಗೆ ಯೋಚನೆ ಮಾಡ್ತಾರ? ಅವರು ಪ್ರೆಸಿಡೆಂಟ್ ಮಗ, ಅವ್ರು ಎಲ್ಲಿ ನಾವ್ ಎಲ್ಲಿ? ನೀ ಯಾವ್ದಲ್ ಕಡವೆ ಇದ್ದೇವ, ಜಮೀನ್ದಾರರ ಮೊದಲನೇ ಎಂಟಿ ನೀನು. ಕಾಲದ ಕಾಲನ ಯಾರು ತಡೆಯಕ್ ಆಗ್ತದೇನವ್ವ? ಎಲೆ ಉದುರೋಕ್ ಒಂದ್ ಕಾಲ, ಚಿಗುರೋಕ್ ಒಂದ್ ಕಾಲ, ಆ ಭಗವಂತ ಇಬ್ಬರನ್ನು ಕೈ ಹಿಡಿದು ಕಳ್ಸಿರ್ತಾನೆ. ನಾವ್ ಕೈ ನೀರ್ ಬಿಡದೆ ಇರಕ್ ಆಯ್ತದೇನವ್ವ? ಇನ್ನೂ 250 ಪ್ಯಾಕೆಟಾ? ಓಕೆ ಸರ್, ಕಳಿಸ್ಕೊಡ್ತೀನಿ. ಹಾಗೆ ಇನ್ನೊಂದು ಮಾತು, ಬೆಂಗಳೂರಲ್ಲಿ ಬೆಲ್ಲದ ಕಾಫಿ ಹೋಟೆಲ್ಸ್ ಜಾಸ್ತಿ ಆಗ್ತಾ ಇವೆ. ಅದಕ್ಕೆ ನೆಕ್ಸ್ಟ್ ವೀಕಿಂದ 100% ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲನ ಸಪ್ಲೈ ಮಾಡ್ತಾ ಇದ್ದೀವಿ. ಓಕೆ ಸರ್, ನೆಕ್ಸ್ಟ್ ವೀಕಿಂದ ಅದನ್ನು ಸಪ್ಲೈ ಮಾಡಿಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಹ್, ಏನು ಗೆಳೆಯ, ಇತ್ತೀಚೆಗೆ ಫುಲ್ ಬ್ಯುಸಿ ಆಗೋಗಿದೆಯಲ್ಲೋ, ಏನು ಕೈಗೂ ಸಿಗ್ತಿಲ್ಲ ಮಾತಿಗೂ ಸಿಗ್ತಿಲ್ಲ. ಹಾಗೇನಿಲ್ಲ ಮಗ, ನಮ್ಮ ಪ್ರಾಡಕ್ಟ್ ಬಗ್ಗೆ ಓಡಾಟ ಇದ್ದಿದ್ದೆ ಅಲ್ವಾ? ಅದು ವರ್ಕಿನ್ ಬಿಸ್ನೆಸ್ ಕಣ, ಒಳಗಡೆ ನಡೆಸ್ತಿದ್ಯಲ್ಲ ಆ ಬಿಸ್ನೆಸ್ ಬಗ್ಗೆ ಹೇಳು. ಏನು, ಮೊದಲು ಮಳೆಗೆ ಕೆರೆ ಕೋಡ್ ಬಿದ್ದಂಗೆ ತಮ್ ಲವ್ ಕೋಡ್ ಬಿದ್ದರಿತರಂಗಿದೆ. ಯಾವ ಲವ್ ಮಗ, ಏನ್ ಮಾತಾಡ್ತಿದ್ಯ? ಲವ್ ನಮ್ಮನೆ ದೇವ್ರ ಸತ್ತೆ ನನಗ್ ಗೊತ್ತಿಲ್ವೇನು. ಇತ್ತೀಚೆಗೆ ನೀನ್ ಎಲ್ಲೆಲ್ಲ ಓಡಾಡ್ತಿದ್ಯಾ, ಏನೇನ್ ಮಾಡ್ತಿದ್ಯಾ, ನೀನ್ ಏನೇ ಹೇಳಲಿಲ್ಲ ಅಂದ್ರು ಎಲ್ಲ ನಂಗೆ ಗೊತ್ತಾಗತ್ ಮಗ. ಏನ್ ಗೊತ್ತಾಗ್ಬಿಡತ್ತೆ? ಏನು, ತಾವೀಗ ತಮ್ ಬೈಕಲ್ಲಿ ಸೀಟ್ ಸರ್ವಿಸ್ ಮಾಡ್ತಿದ್ದೀರಂತೆ, ಪ್ಯಾಸೆಂಜರ್ ಮಾತ್ರ ಒಬ್ರೇ ಅಂತೆ. ಅದು ದುರ್ಗಾ ಅಂತ ಕೇಳ್ದಂಗಿತ್ತು. ಏನು, ಆ ದುರ್ಗಾನ ಡಾಕ್ಟ್ರು ಮನೆ ಕರ್ಕೊಂಡೋಗೋದೇನು, ಕರ್ಕೊಂಬರೋದೇನು, ಏನಪ್ಪ ಸಮಾಚಾರ? ಸಮಾಚಾರ ಗಿಮಾಚಾರ ಏನಿಲ್ಲ ಪಾಪ. ದುರ್ಗೋರ್ ತಾತಂಗೆ ದುರ್ಗುನ್ ಕರ್ಕೊಂಡು ಹೋಗೋದಕ್ಕಾಗಲ್ಲ, ಕಾಲ್ ನೋವು ಅಂತಂದ್ರು, ಆ ರೀಸನ್ಗೆ ನಾನ್ ಕರ್ಕೊಂಡು ಹೋಗಿದ್ದೆ ಅಷ್ಟೇ. ಏನ್ ಬೈರೂಪ ಆಡ್ತೀಯೋ, ನಿಜ ಹೇಳು, ಸುಮ್ನೆ ಯಾಕೆ ಸುಳ್ಳು ಹೇಳಿ ಸುಳ್ಳಿನ ಸುಳ್ಳಿ ಸಿಗಾಕೋತಿಯ? ಏ ದುರ್ಗಾ ಆದಷ್ಟು ಬೇಗ ಹುಷಾರಾದ್ರೆ ತಮ್ಮ ಪ್ರೀತಿನ ನಿವೇದನೆ ಮಾಡ್ಕೋಬಹುದು ಅಂತ ತಾನೇ ನಿನ್ನ ಉದ್ದೇಶ? ಮನ್ಸಲ್ಲೊಂದಿಟ್ಕೊಂಡು ಮಾತ್ನಲ್ಲೊಂದು ಹೇಳ್ತೀಯ? ಅದು ಹಾಗಲ್ಲ ಮಗ. ಲೋ ಸುಮ್ನೆ ಯಾಕೋ ಮಾತಾಡ್ತೀಯ, ನಿನ್ ಮಾತಿಗೂ ನಿನ್ ಮುಖಕ್ಕೂ ಮ್ಯಾಚ ಆಗ್ತಿಲ್ಲ. ದುರ್ಗುನ್ ಹೆಸರೆತ್ತಿದ್ರೆ ಆ ಸೂರ್ಯನೇ ಹೋಗಿ ಮುಖ ತೊಳ್ಕೊಂಡ್ಬಂದು ನಿಂತ ಕಾಣಿಸ್ತದೆ. ನಿನ್ ಲವ್ ಸಕ್ಸಸ್ ಆಗ್ಲಿ ಅಂತ ನಾನು ದೇವ್ರಿಗೊಂದು ನಮಸ್ಕಾರ ಜಾಸ್ತಿನೇ ಆಗ್ತೀನಿ. ಹ್ಮ್, ನಡಿಲಿ ನಡಿಲಿ, ಶಿವಪುರದಲ್ಲಿ ಒಂದು ಲವ್ ಸ್ಟೋರಿ. ಇವರಿಬ್ರು ಸೇರ್ಕೊಂಡೆ ದುರ್ಗಾನ ಮದುವೆ ಮಂಟಪದಿಂದ ಕಿಡ್ನಾಪ್ ಮಾಡಿರೋದು. ಪಾಪ ಶಿವರಾಜ ಇವರಿಂದ ಹುಚ್ಚಾಗಿ ತಪ್ಪಿಸ್ಕೊಂಡು ಹೋದ. ಈ ವಿಷಯನ ಶಕುನಿ ಮಹಾದೇವಯ್ಯ ಗೌಡ್ರಿಗೆ ಹೇಳಲೇಬೇಕು.